ಗಂಡಸ್ತನ ತೋರಿಸಲು ಹೋಗಿ ಕುರ್ಚಿಯನ್ನು ಕಳೆದುಕೊಂಡಿದ್ದಾರೆ ರಮೇಶ್ ಜಾರಕಿಹೊಳಿ ವಿರುದ್ಧ ಲಕ್ಷ್ಮಣ್ ಸವದಿ ಈಗ ವಾಗ್ದಾಳಿಯನ್ನ ನಡೆಸಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ತಮ್ಮ ಗಂಡಸ್ತನ ತೋರಿಸೋದಕ್ಕೆ ಹೋಗಿ ಸಚಿವ ಸ್ಥಾನವನ್ನ ಕಳೆದುಕೊಂಡಿದ್ದಾರೆ ಅಂತ ರಮೇಶ್ ಜಾರಕಿಹೊಳಿ ವಿರುದ್ಧ ಲಕ್ಷ್ಮಣ್ ಸವದಿ ಅವರು ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸಹಕಾರ ಗಂಡಸ್ತನ ಸವಾಲ್ಗೆ ಸವದಿಯವರು ಈಗ ಕೌಂಟರ್ ಅನ್ನು ಕೊಟ್ಟಿದ್ದಾರೆ ಈ ಮೂಲಕ ನನ್ನ ಗಂಡಸ್ತನದ ಬಗ್ಗೆ ಪ್ರಶ್ನೆ ಮಾಡಿ ಬಾಯನ್ನು ಹರಿಬಿಡ್ತೀರಿ ನಯವಾಗಿ ಕೌಂಟರ್ ಅನ್ನು ಕೊಟ್ಟಿದ್ದಾರೆ ಲಕ್ಷ್ಮಣ್ ಸವದಿಯವರು ಅದು ರಮೇಶ್ ಅಣ್ಣನವರೇ ಅತಣಿ ಜನ ನಿಮಗೆ ಉತ್ತರವನ್ನು ಕೊಡ್ತಾರೆ ಅಣ್ಣ ಅನ್ನುವ ಮೂಲಕ ಜಾರಕಿಹೊಳಿಗೆ ನಯವಾಗಿಯೇ ಲಕ್ಷ್ಮಣ್ ಸವದಿ ಟೌನ್ ಕೊಟ್ಟಿದ್ದಾರೆ ಅಥಣಿ ವಿಧಾನಸಭಾ ಕ್ಷೇತ್ರದ ಅಥಣಿ ಜೈನ ಸಮಾಜದ ಸಭೆಯಲ್ಲಿ ಲಕ್ಷ್ಮಣ್ ಸವದಿಯವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಲ್ಲದೆ ತಮ್ಮ ಗಂಡಸ್ಥಾನ ತೋರಿಸೋದಕ್ಕೋಗಿ ಕುರ್ಚಿಯನ್ನು ಕಳೆದುಕೊಂಡಿದ್ದೀರಿ ಈ ಬಾರಿ ಉತ್ತರವನ್ನ ಕೊಡ್ತಾರೆ ಅಥಣಿ ಕ್ಷೇತ್ರದ ಜನ ಅಂತ ಹೇಳಿ ನಯವಾಗಿ ಕೌಂಟರ್ ಅನ್ನು ಕೊಟ್ಟಿದ್ದಾರೆ ಅದು ರಮೇಶ್ ಅಣ್ಣನವರೇ ಅಥಣಿ ಜನ ನಿಮಗೆ ಉತ್ತರವನ್ನ ಕೊಡ್ತಾರೆ ಅಂತ ಅಥಣಿ ಜೈನ ಸಮಾಜದ ಸಭೆಯಲ್ಲಿ ಲಕ್ಷ್ಮಣ್ ಸವದಿಯವರು ಹೇಳಿಕೆಯನ್ನು ಕೊಡುವ ಮೂಲಕ ರಮೇಶ್ ಜಾರಕಿಹೊಳಿಗೆ ಅವರು ಕೊಟ್ಟಂತ ಹೇಳಿಕೆಯ ವಿಚಾರವಾಗಿ ಕೌಂಟರ್ ಅನ್ನು ಕೊಟ್ಟಿದ್ದಾರೆ ಬಿಜೆಪಿಯನ್ನ ತೊರೆದು ಟಿಕೆಟ್ ಸಿಗಲಿಲ್ಲ ಅನ್ನುವ ಕಾರಣಕ್ಕೋಸ್ಕರ ಕಾಂಗ್ರೆಸ್ ನಿಂದ ಟಿಕೆಟ್ ಗೆಟ್ಟಿಸಿಕೊಂಡು ಅಥಣಿಯಲ್ಲಿ ಈ ಬಾರಿ ಹೈ ವೋಲ್ಟೇಜ್ ಕಣವಾಗಿ ಮಾರ್ಪಾಡಾಗಿದೆ ಯಾವಾಗ ಲಕ್ಷ್ಮಣ್ ಸವದಿಯವರು ಕಾಂಗ್ರೆಸ್ ಗೆ ಜಂಪ್ ಆದ್ರು ಅವತ್ತಿನಿಂದಲೂ ಕೂಡ ಬಿಜೆಪಿಯ ಒಬ್ಬರಾದ ಮೇಲೆ ಒಬ್ಬ ನಾಯಕರು ಲಕ್ಷ್ಮಣ್ ಸವದಿ ವಿರುದ್ಧ ಹರಿಹಾಯ್ತಿದ್ದಾರೆ ವಾಗ್ದಾಳಿನ ಕೂಡ ನಡೆಸಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಒಂದಷ್ಟು ವಾಗ್ದಾಳಿಯನ್ನು ನಡೆಸಿದ್ರು ಆ ವಾಗ್ದಾಳಿಗೆ ಈಗ ಕೌಂಟರ್ ಅನ್ನು ಕೊಟ್ಟಿರುವಂತ ಲಕ್ಷ್ಮಣ್ ಸವದಿ ಅವರು ಹೀಗೆ ಒಂದು ಸಮಾಜದ ಸಭೆಯಲ್ಲಿ ಜೈನ ಸಮಾಜದ ಸಭೆಯಲ್ಲಿ ಹೀಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಗಂಡಸ್ಥಾನ ತೋರಿಸಲು ಹೋಗಿ ಕುರ್ಚಿಯನ್ನು ಕಳೆದುಕೊಂಡಿದ್ದಾರೆ ಅಂತ ಹೇಳಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮ